सुषमा ಹೇಗಿದ್ಯಾ ಲತೋರೆ ಹೇಗಿದೆ ನನ್ನ ಶ್ರೀಮತಿ ಅವರ ಆರೋಗ್ಯ ಅವಳ ಆರೋಗ್ಯಕ್ಕೆ ಏನಾಗಿದೆ ಚೆನ್ನಾಗಿದ್ದಾಳೆ ಡಾಕ್ಟರ್ ರೆಸ್ಟ್ ಹೇಳಿದ್ದಾರೆ ರೆಸ್ಟ್ ತಗೊಳ್ತಿದ್ದಾಳೆ ಆದ್ರೆ ಇನ್ನು ಮುಂದೆ ಹೀಗೆ ರೆಸ್ಟ್ ಅಲ್ಲಿ ಇರೋದು ಕಷ್ಟ ಯಾಕೆ ನನ್ನ ಗಂಡ ಫೋನ್ ಮಾಡಿದ್ರು ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗಬೇಕು ನಾನು ಹೊರಟ್ರೆ ಈ ನನ್ನ ಫ್ರೆಂಡ್ ಅನ್ನ ಯಾರು ನೋಡಿಕೊಳ್ತಾರೆ ಅದು ಅಲ್ಲದೆ ಡಾಕ್ಟರ್ ಬೇರೆ ಬಂದು ಹೋದ್ರು ಹೀಗೆ ಇನ್ನೊಂದು 5 ತಿಂಗಳು ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕು ಆಗ 100% ಆರೋಗ್ಯಕರವಾದ ಮಗು ಅಂತ ಹೇಳೋದ್ರು ಅವರು ಹಾಗೆ ಹೇಳೋದಾಗಿಂದ ಸುಷ್ಮಾ ಯೋಚನೆ ಮಾಡ್ತಾ ಕೂತ್ಬಿಡಿದಾಳೆ ಯಾಕೆ ಸುಷ್ಮಾ ಅವಳನ್ನ ಏನು ಹೇಳ್ತೀರಾ ನನ್ನನ್ನ ಕೇಳಿ ಹೇಳ್ತೀನಿ ನೀನು ಹೋಗ್ಬಿಟ್ರೆ ನನ್ನನ್ನ ಯಾರು ನೋಡಿಕೊಳ್ತಾರೆ ಈ ಮಗುನು ನಾನು ಕಳ್ಕೊಂಡು ಬಿಡ್ತೀನಿ ಹಾಗೇನಾದರೂ ಆದ್ರೆ ನಾ ಬದುಕಿರಲ್ಲ ಅಂತ ಒಂದೇ ಸಮ ಗೊಳೋ ಅಂತ ಅಳ್ತಾ ಇದ್ಲು ಕೆಟ್ಟದನ್ನ ಯೋಚನೆ ಮಾಡಬೇಡ ಯಾವಾಗಲೂ ಪಾಸಿಟಿವ್ ಆಗಿರು ಅಂತ ಬೈದ ಬುದ್ಧಿ ಹೇಳ್ದೆ ಅಲ್ಲರಿ ಹೆಂಡತಿ ಕಷ್ಟ ಅರ್ಥ ಆಗದಿರೋ ಬುದ್ಧುನ ನೀವು ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಾದ ಮೇಲೋ ನೀವು ನಿಮ್ಮ ತಾಯಿನ ಕರ್ಕೊಂಡು ಬರ್ದೆ ನನ್ನ ಹಟಾನೆ ಗೆಲ್ಲಬೇಕು ಅಂತೀರಾ ನಿನ್ನ ಗಂಡನಿಗೆ ಎಲ್ಲ ಅರ್ಥ ಆಗುತ್ತೆ ಕಣೆ ನೀನು ಅಳಬೇಡ ಅಂದ್ರು ಕೇಳ್ದೆ ಒಂದೇ ಸಮನೆ ಗಂಗಾ ಕಾವೇರಿ ಹರಿಸ್ಬಿಟ್ಲು ಬಸರಿ ಕಣ್ಣೀರ್ ಹಾಕಿದ್ರೆ ಯಾರಿಗೆ ತಾನೇ ಒಳ್ಳೆದಾಗುತ್ತೆ ಹೇಳ್ರಿ ಸುಂದರ್ ನಿಮಗೆ ಮಗು ಬೇಕು ಅನ್ನೋ ಆಸೆ ಇಲ್ವೇನ್ರಿ ಒಂದು ಪುಟ್ಟದಾದ ಕಂದಮ್ಮ ಮನೆ ತುಂಬಾ ಓಡಾಡ್ತಾ ಇರಬೇಕು ಅನ್ನೋ ಬೈಕೆ ನಿಮಗೆ ಇಲ್ವೇನ್ರಿ ಸುಷ್ಮಾ ಮಗು ಇಲ್ಲ ಅಂತ ಕೊರಗಿ ಕಣ್ಣೀರ್ ಹಾಕೋದು ನಿಮಗೆ ಸಂತೋಷ ಏನ್ರಿ ಇಂತ ಬಂಗಾರದಂತ ಕ್ಷಣದಲ್ಲೂ ನಿಮಗೆ ನಿಮ್ಮ ಅಹಂಕಾರನೇ ಗೆಲ್ಲಬೇಕಾ ನೋಡಿದೀನಿ ಸುಷ್ಮಾ ನಿನ್ನ ಗಂಡ ಕಟುಕರಲ್ಲ ಕಣೆ ಸುಂದರ್ ನಿಮ್ಮ ಅತ್ತೆನ ಕರ್ಕೊಂಡು ಬರ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ನೀನ್ ಏನು ಯೋಚನೆ ಮಾಡಬೇಡ ನಿಮ್ಮ ಅತ್ತೆನ ಕರ್ಕೊಂಡು ಬಂದೇ ಬರ್ತಾರೆ ಒಂದು ನಿಮಿಷ ಹೊರಗಡೆ ಬರ್ತೀರಾ ಬಂದೇ ಇರು ಲತಾವ್ರೆ ಅಮ್ಮನ ಮನೆ ಕರೆಸ್ತೆ ಬೇರೆ ದಾರಿನೇ ಇಲ್ಲ ಅಂತೀರಾ ಏನ್ರಿ ನೀವು ಬೆಳಿಗ್ಗೆ ತನಕ ರಾಮಾಯಣ ಕತೆ ಕೇಳಿಬಿಟ್ಟು ಬಾಲ ಇದ್ದಿದ್ದು ರಾಮಂಗ ಆಂಜನೇಯಂಗ ಅಂತ ಕೇಳ್ತಿದಿರಲ್ಲ ಅಮ್ಮನ ಜೊತೆ ನಿಮ್ಮ ಮನಸ್ತಾಪ ಏನೇ ಇರಲಿ ಸುಷ್ಮಂಗೆ ಅವರ ಅತ್ತೆ ಕಂಡ್ರೆ ಪ್ರಾಣ ಹಾಗೆ ಅವರಿಗೂ ಇವಳನ್ನ ಕಂಡ್ರೆ ಜೀವ ಅದನ್ನ ನಾನು ನೋಡಿದೀನಿ ಈ ಟೈಮ್ ಅಲ್ಲಿ ಅವರು ಬಂದ್ರೆ ಸುಷ್ಮಾ ನಿಜವಾಗ್ಲೂ ಚೆನ್ನಾಗಿರ್ತಾಳೆ ನಿಮ್ಮ ಮಗು ಆರೋಗ್ಯವಾಗಿರುತ್ತೆ ಆ ನಂಬಿಕೆ ನನಗಿದೆ ಮಕ್ಕಳಿಲ್ಲದಕ್ಕೆ ಎಂಥದ್ದು ಅನ್ನೋದನ್ನ ನಾನು ಇದುವರೆಗೂ ಅನುಭವಿಸ್ಕೊಂಡು ಬಂದಿದ್ದೀನಿ ಈಗಲೂ ಅನುಭವಿಸ್ತಾ ಇದ್ದೀನಿ ಆದರೆ ಆ ಕೊರತೆ ನೀಗೋದಕ್ಕೆ ದೇವರು ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಕೊಟ್ಟ ಅವಕಾಶನ ಕಾಲಲ್ಲಿ ಒದ್ರೆ ಆಮೇಲೆ ನೀವೇ ಹುಡ್ಕೊಂಡು ಅಲದ್ರು ಅವಕಾಶ ಅನ್ನೋ ಆಕಾಶ ಕೈಗೆ ಸಿಗೋದೇ ಇಲ್ಲ ಯೋಚನೆ ಮಾಡಿ ಇದ್ರ ಮೇಲೆ ನಿಮ್ಮ ಇಷ್ಟ ಇನ್ನೂ ನಿಮ್ ಒಂದ್ ನಿಮಿಷದ ಮಾತ್ರ ಮುಗಿಲಿಲ್ವಾ ನೀವ್ ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ರೆ ನಾನು ನನ್ನ ಹಠಾನ್ ಬಿಡ್ತೀನಿ ಅಮ್ಮನ ಮನೆಗೆ ಕರ್ಕೊಂಡ್ ಬರೋದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಆದ್ರೆ ಒಂದು ಕಂಡೀಷನ್ ನಾನು ಹೋಗಿ ಅಮ್ಮನನ್ನ ಕರ್ಕೊಂಡ್ ಬರಲ್ಲ ನನ್ನ ಪರವಾಗಿ ನೀವೇ ಹೋಗಿ ಅಮ್ಮನ ಕರ್ಕೊಂಡ್ ಬನ್ನಿ ಅಷ್ಟೇ ತಾನೆ ನೋ ಪ್ರಾಬ್ಲಮ್ ಬರೋರು ಯಾರಾದ್ರೇನೋ ಅವ್ರಿ ಮನೆಗೆ ಬರೋದು ಮುಖ್ಯ ಅಷ್ಟೇ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ನಿಮಗೆ ಬಹಳ ಋಣಿಯಾಗಿದ್ದೀನಿ ಸುಮ್ಮನೆ